ಮನಸ್ಸಿನ ಗಿಳಿ ತುಂಬಾ ಮಾತನಾಡುತ್ತೆ, ಅದನ್ನ ಮೌನವಾಗಿಸುವುದೇ ಧ್ಯಾನ. ಗಿಣಿ ಅಂದ್ರೆ ಕಾವ್ ಕಾವ್ ಅಂತಲ್ಲ ಅರ್ಥನೆ. ನವಿಲು ನವಿಲು. ದೇಹದ ಸ್ವಚ್ಛತೆಗೆ ಸ್ನಾನ, ಮನಸ್ಸಿನ ಶುಭ್ರತೆಗೆ ಧ್ಯಾನ. ಈಗ ನೀವ್ ಹೇಳಿ, ನಾನ್ ಇದುವರೆಗೂ ಹೇಳಿರೋದನ್ನ ನೀವೇನ್ ಅರ್ಥ ಮಾಡ್ಕೊಂಡಿದೀರಿ ಅಂತ ನೀ ಹೇಳ. ಕೈಯ ಕಟ್ಕೊಂಡೋ ಕಣ್ಣ ಮುಚ್ಕೊಂಡೋ ನೀ ಯಾರ್ಲ ನೀ ಯಾರ್ಲ ಅಂತ ಕೇಳ್ಕೊತಾ ಇರ್ಬೇಕು. ನಾ ಬಸಳಗೆ ಬಸಳಗೆ ಅಂತ ಒಳಗಿಂದ ಒಡಕತ್ತದೆ, ಅದೇ ಧಾನ್ಯ. ಎರಡು ಒಂದೇ ಸಸಮ ಸದ್ಭುವ ಹೇಳಕ್ ಬರ್ತವೆ. ಅದ್ಭುತ. ಭಾರತದ ಜನಸಂಖ್ಯೆ 100 ಕೋಟಿ, ಪ್ರತಿಯೊಬ್ಬ ದಿನ 1 ಗಂಟೆ ದೇಹರ ಮಾಡ್ತಾನೆ ಅಂದ್ರೆ 100 ಕೋಟಿ ಗಂಟೆ ವೇಸ್ಟ್. 100 ಕೋಟಿ ಗಂಟೆ ಅಂದ್ರೆ 4,16,16,666 ದಿನಗಳು ವೇಸ್ಟ್ ಅಂದ್ರೆ 1,14,155 ವರ್ಷಗಳೇ ವೇಸ್ಟ್. ಅಬ್ಬಬ್ಬಾ, ಭಾರತ ಒಂದೇ ದಿನಕ್ಕೆ ನಿರ್ನಾಮ. ಜೈ ಭಾರತ ಮಾತೆ. ಮಹಾಭಾರತದಲ್ಲಿ ದ್ರೌಪದಿ ಸೀರೆನ ಅರ್ಜುನ ಸೆಳೆಯುವಾಗ ಸೀರೆ ಕೊಡಪ್ಪ ಶ್ರೀರಾಮಚಂದ್ರ ಅಂತ ಕೇಳ್ಕೊಳ್ಳಲ್ಲ, ಅದು ಧ್ಯಾನ. ಸತ್ಯಕುಂಬರ ಪಿಕ್ಚರ್ ಅಲ್ಲಿ ಹಿರಣ್ಯಕಶಿಪನ ಸಿಂಹ ಹಾಕೊಂಡು ಬಗೆಯುವಾಗ ಇವರು ಪುನೀತ್ ರಾಜ್ಕುಮಾರ್ರು ಗೋವಿಂದ ಗೋವಿಂದ ನಾರಾಯಣ ಅಂದ್ರಲ್ಲ, ಅದು ಧ್ಯಾನ. ಗೊತ್ತಾ, ರಾವಣ ಈಶ್ವರನ ಮೆಚ್ಚಿ ಆತ್ಮನೆ ತಗೊಂಡು ಗೋಕರ್ಣ ಉಪೇಂದ್ರ ಅಷ್ಟೇ ಮಲ್ಲ. ಓಹೋ, ಮಿಲನದ ತುಟ್ಟತುದಿ ಧ್ಯಾನದ ಅನುಭವದ ತರಾನೇ ಇರುತ್ತೆ ಅಂತ ಹೇಳಿದ್ದ ರಜನೀಶ್. ನಮ್ಮ ಗುರು ಅಟ್ಟೆ ಗೊತ್ತ. ಧ್ಯಾನ ಅಂತ ಹೇಳೋದು ಅಲ್ಲ ರೀ, ಮಾಡೋದು. ಅರೆ ಗೊತ್ತಿದೆ, ಹೇಳ್ತಾ ಇರ್ಲಿಲ್ಲ. ವೆಂಕಟೇಶ್ ಅವರೇನು ಹೇಳ್ತಾರೋ? ಗುರುಗಳೇ, ನಾಳೆನೋ ನಾಡದ್ದು ಆಚೆ ನಾಡದ್ದು ಬರುವಾರನೋ ಗುರುವಾರನೋ ಹೇಳಿದ್ರೆ ಆಗೋದಿಲ್ವೇ? ಒಂದು ವಾರ ಯಾಕೆ? ನೀನ್ ಅದೇನ್ ಹೇಳ್ತೀಯೋ ಹೇಳಿ ಮುಗಿಸ್ಬಿಡು. ನೀವೇ ನೋಡಿದ್ರಲ್ಲ ಗುರುಗಳೇ, ಒಪ್ಪಪ್ಪನು ಮಠನ ಅವ್ರದ್ದು ಊರ್ ಬಾಗ್ಲಾಗಂಗ್ ಹೇಳೋನೆ. ನನ್ಗೊಂದ್ ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಇನ್ನೆಷ್ಟು ಸರಳವಾಗಿ ಹೇಳ್ಕೊಳ್ಳಿ ನಿಮ್ಗೆ, ಹೀಗಾದ್ರೆ ಹೇಗೆ? ಎರಡು ವಿಚಾರ, ಪತ್ರಗಳು ಬಂದಿದೆ ನಿಮ್ಮ ಹುಡುಗರಿಗೆ. ಇನ್ಮೇಲೆ ಇವ್ಯಾರಿಗೂ ಮನೆಯಿಂದ ಪತ್ರ ಬರ್ಕೊಡು. ಒಂದು ಮಾತು ತಿಳ್ಕೊಳ್ಳಿ, ಇನ್ ಮುಂದೆ ನಿಮಗೂ ನಿಮ್ಮ ಮನೆಯವ್ರಿಗೂ ಸಂಬಂಧ ಮುಗೀತು. ಅವರ ಪಾಲಿಗೆ ನೀವು ಸತ್ತ ಹಾಗೆ. ಮುಂಚೆನೆ ನಿಮಗೆ ಏಕಾಗ್ರತೆ ಕೊರತೆ ಬೇರೆ ಇದೆ. ಸನ್ಯಾಸಿ ಆಗೋದಕ್ಕೆ ಹೊರಟವನಿಗೆ ಲೌಕಿಕ ಜಗತ್ತಿನ ಸಂಪರ್ಕ ಇರ್ಕೂಡುದು. ಅರ್ಥವಾಯ್ತೆ? ಇನ್ನೊಂದು ವಿಚಾರ, ಪೆನ್ಷನ್ ಸ್ವಾಮಿಗಳು ಹಿಮಾಲಯಕ್ಕೆ ಜ್ಞಾನಾರ್ಜನೆಗೆ ಹೋಗಿಲ್ವಂತೆ, ಸತ್ತರಂತೆ ಕೊಲೆಯಾಗಿ. ರಾಮ ರಾಮ, ಕಿರಿ ಸ್ವಾಮಿಗಳೇ ಕೊಲ್ಸಿದಾರಂತೆ ಸುಪಾರಿ ಕೊಟ್ಟು. ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ತನಿಖೆ ನಡೀತಿದೆಯಂತೆ.